ಇನ್ನು ವಿಜಯಪುರದಲ್ಲಿ ಮಕ್ಕಳ ಮಾರಾಟ ಜಾಲ ಸಕ್ರಿಯವಾಗಿದೆ. ಸರ್ಕಾರಿ ಆಸ್ಪತ್ರೆಯ ನರ್ಸ್ನಿಂದಲೇ ಮಕ್ಕಳ ಮಾರಾಟ ನಡೀತಾ ಇದೆಯಾ? ಅಕ್ರಮ ಮಕ್ಕಳ ಮಾರಾಟದಲ್ಲಿ ಸರ್ಕಾರಿ ಆಸ್ಪತ್ರೆಯ ನರ್ಸ್ ಭಾಗವಹಿಸಿದ್ದಾರೆ. ಚಡಚಣದ ಜಗಜೇವಣಗಿಯಲ್ಲಿ ನರ್ಸ್ ಆಗಿದ್ದಾರೆ ಜೈಮಾಲ. ಅಕ್ರಮವಾಗಿ ಮಕ್ಕಳನ್ನ ಮನೆಯಲ್ಲಿಟ್ಕೊಂಡು ಮಹಾರಾಷ್ಟ್ರಕ್ಕೆ ಸೇಲ್ ಮಾಡ್ತಾ ಇದೆ. ಮೂರು ಮಕ್ಕಳ ಮಾರಾಟ ಆಗಿದೆ. ಇನ್ನೆರಡು ಮಕ್ಕಳನ್ನ ಮನೆಯಲ್ಲೇ ಸಾಕಿದ್ರು ನರ್ಸ್. ಅನೈತಿಕ ಗರ್ಭಧಾರಣೆಯಾದವರಿಗೆ ನರ್ಸ್ ಜಯಮಾಲ ಹೆರಿಗೆ ಮಾಡಿಸೋದು, ಆ ಅನೈತಿಕವಾಗಿ ಹುಟ್ಟಿದಂತಹ ಮಕ್ಕಳನ್ನ ತಂದು ಸಾಕಿ ನಂತರ ಮಾರಾಟ ಮಾಡೋದು. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ನರ್ಸ್ ಜಯಮಾಲ ಎಸ್ಕೇಪ್ ಆಗಿದ್ದಾರೆ. ಎರಡು ಮಕ್ಕಳನ್ನ ಮಕ್ಕಳ ಸಹಾಯವಾಣಿ ರಕ್ಷಿಸಿದೆ. ಅಕ್ರಮ ಮಕ್ಕಳ ಸಾಗಾಟ ಮಾಡಿದಂತಹ ಜಯಮಾಲ ವಿರುದ್ಧ ದೂರು ದಾಖಲಾಗಿದೆ. ಆ ನರ್ಸ್ಗಾಗಿ ವಿಜಯಪುರ ಪೊಲೀಸರು ಈಗ ಹುಡುಕಾಡ್ತಾ ಇದ್ದಾರೆ. ಆಕೆ ಸರ್ಕಾರಿ ಆಸ್ಪತ್ರೆಯ ನರ್ಸ್, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಚಡಚಣದ ಜಿಗಜೇವಣಗಿಯಲ್ಲಿ ನರ್ಸ್ ಆಗಿರುವಂತಹ ಜಯಮಾಲ ಮೂರು ಮಕ್ಕಳನ್ನ ಈಗಾಗಲೇ ಮಾರಾಟ ಮಾಡಿ ಇನ್ನೂ ಎರಡು ಮಕ್ಕಳನ್ನ ಮನೆಯಲ್ಲೇ ಸಾಕ್ತಾ ಇದ್ದಂತಹ ಈ ನರ್ಸ್ ಅನೈತಿಕವಾಗಿ ಹುಟ್ಟಿದಂತಹ ಮಕ್ಕಳನ್ನ ತಂದು ಸಾಕಿ ಮಾರಾಟ ಮಾಡೋ ದಂಧೆ ನಡೆಸ್ತಾ ಇದ್ದ. ಎನ್ನುವಂತಹ ಮಹಿಳೆ ಈ ಅನಧಿಕೃತವಾಗಿ ಸಣ್ಣ ಸಣ್ಣ ಮಕ್ಕಳನ್ನ ಸಾಕುವಂಥದ್ದು ಮತ್ತು ಬೇರೆಯವರಿಗೆ ನೀಡಿರುವಂತಹ ವಿಚಾರದ ಬಗ್ಗೆ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದಾರೆ. ಈ ಮಹಿಳೆಯ ಬಗ್ಗೆ ವಿಚಾರ ಮಾಡಲಾಗಿ ಈಕೆ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜಗಜೀವಣಗಿ ಅನ್ನುವಂತಹ ಒಂದು ಇಂಡಿ ತಾಲೂಕಿನ ಚಡಚಣ ತಾಲೂಕಿನ ಪ್ರದೇಶದಲ್ಲಿ ಈ ತಂದೆ ತಾಯಿಗಳಿಲ್ಲದಂತಹ ಮತ್ತು ವಾರಸುದಾರರಿಲ್ಲದಂತಹ ಇರುವಂತಹ ವಿಷಯನು ಗಮನಕ್ಕೆ ಬಂತು. ಅದಕ್ಕೆ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಜೊತೆನೂ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿವಿ. ಆಮೇಲೆ ಮೊನ್ನೆ ದಿವಸ ಸಾಯಂಕಾಲ ಇದು ಪ್ರಕರಣ ಕೂಡ ದಾಖಲಾಗಿದೆ. ಅಂದ್ರೆ ನಿಜವಾಗಿಯೂ ಮಕ್ಕಳನ್ನ ಸಾಕಬೇಕಾದ್ರೂ ಅದಕ್ಕೊಂದು ಪ್ರೊಸೀಜರ್ ಐತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.